ಕುಡ್ಲದ ಸಿಟಿ ಮಾರ್ಕೆಟ್ ಶಾಪಿಂಗ್ ಕಾಂಪ್ಲೆಕ್ಸ್ಡ್ ಸುಮಾರು 41 ಅಂಗಡಿ ಹೋಟೆಲ್ ಲೈಸೆನ್ಸ್ ತಾಂತೆ ಬೇರಮಲ್ಪನ ವಿರುದ್ಧ ಕಾರ್ಯಾಚರಣೆ ನಡಪಾನಾಗ ಕೆಲವರು ಅಕ್ಲೆ ಬಾಕಿಲ್ ಬಾಡ್ದು ಬಲ್ತದೇರು ನನ ಕೆಲವರನ್ನು ಅಧಿಕಾರಲು ಮುಚ್ಚಾದೆರು ಬೇರೆಡುಪ್ನಕ್ಕಲು ಹೆಚ್ಚಾದ ಪರ ಊರ್ದಕ್ಲೊಂದು ತೆರೆದು ಬೈದನಂದು ಕುಡ್ಲ ಮಹಾನಗರ ಪಾಲಿಕೆ ಆರೋಗ್ಯ ಸ್ಥಾಯಿ ಸಮಿತಿ ಗುರುಕಾರ್ದಿ ಕವಿತಾ ಸನಿಲ್ ಪಂತೇರು ಕುಡ್ಲ ನಗರದ ಸಿಟಿ ಮಾರ್ಕೆಟ್ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟೋನೋಡು ಲೈಸೆನ್ಸ್ ತಂತೆ ಅವ್ಯತು ಅಂಗಡಿ ಹೋಟೆಲ್ ಸಂಸ್ಥೆಲು ಬೇರೆ ಮತ್ತೊಂದು ಪುನಃ ಬಗೆಟ್ ಕುಡ್ಲ ಮಹಾನಗರ ಪಾಲಿಕೆಗೆ ತೆರೆದು ಬರ್ತೀನಂಚ ಆರೋಗ್ಯ ಸ್ಥಾಯಿ ಸಮಿತಿ ಗುರುಕಾರ್ದಿ ಕವಿತಾ ಸನಿಲ್ ಬಕ ಅಧಿಕಾರಿಗಳು ಶನಿವಾರ ಹೊರಡ್ತರನೆ ಕಾರ್ಯಾಚರಣೆಗೆ ಜರ್ತೀರು ಅವಳು ಕಾರ್ಯಾಚರಣೆ ಮಲ್ಪನಾಗ ಹೆಚ್ಚಿನ ಅಂಗಡಿಲೆಗೆ ಲೈಸೆನ್ಸ್ ಇಜ್ಜಿಂದು ತೆರೆದು ಅಧಿಕಾರಿಗಳು ಬಂದು ಮಲ್ಪಾಯರು ಕೆಲವರು ಕಾರ್ಯಾಚರಣೆಗೆ ಬೈದಿನ ಗೊತ್ತಾದ ಅಂಗಡಿ ಮುಚ್ಚಿದು ಬಲ್ತೀರು ಈ ಪುರ್ತುಡು ಕವಿತಾ ಸನಿಲ್ ಸುದ್ದಿ ಮಾಧ್ಯಮದ ಕಡ ಪಾತ್ರದ ಸಿಟಿ ಮಾರ್ಕೆಟ್ ಕಟ್ಟೋನೋಡು ನೂದೇಟು ಸ್ವಂತದಾದ ಅಂಗಡಿಲೆಗೆ ಲೈಸೆನ್ಸ್ ಇಜ್ಜಿ 41 ಅಂಗಡಿ ಹೋಟೆಲ್ ಸಂಸ್ಥೆಲು ಅವ್ಯತು ವರ್ಷಲಿಡ್ದಿಂಚ ಲೈಸೆನ್ಸ್ ತಾಂತ ಬೇರೆ ಮತ್ತೊಂದು ಪಾಲಿಕೆಗೆ ಉತ್ಪತ್ತಿ ದಾಂತಿನಂಚ ಮಂತಿದೆರು ಆಸ್ತಿ ತೆರಿಗೆಲ ಕಟ್ಟದಚರು ಮುಲ್ಪ ಬೇರೆ ಮಲ್ಪನಕ್ಕಲು ನಮ್ಮ ಊರ್ದಕ್ಲತ್ತು ಪರ ಊರ್ದಕ್ಲೊಂದು ಗೊತ್ತಾತನಂದು ಆರ್ಕೊಂಡಿರು ಸಿಟಿ ಮಾರ್ಕೆಟ್ ಅನ್ನುವ ಬಿಲ್ಡಿಂಗಿಗೆ ನಾವು ಈಗಾಗಲೇ ದಾಳಿಯನ್ನು ನಡೆಸಿದ್ದೇವೆ ಇಲ್ಲಿ ಏನು ಅಂತೇಳಿದರೆ ನಮಗೆ ಭಾಳ ಇಲ್ಲಿ ಬೇಸರ ಆಯಿತು ಯಾಕೆಂಥೇಳಿದರೆ ಬಹುಶಃ ಒಂದು 70% ಜನ 90% ಅಂತಲೇ ಹೇಳ್ಬೋದು 41 ಅಂಗಡಿಗಳಿಗೆ ಯಾವುದೇ ಪರವಾನಗಿ ಇಲ್ಲದೆ ಟ್ರೇಡ್ ಲೈಸೆನ್ಸ್ ರಿನಿವಲ್ ಮಾಡಲಿಲ್ಲ ಅಥವಾ ಟ್ರೇಡ್ ಲೈಸೆನ್ಸೇ ಇಲ್ಲದೆ 41 ಅಂಗಡಿಗಳು ಪ್ರಾಪರ್ಟಿ ಟ್ಯಾಕ್ಸ್ ಕೂಡ ಅವರು ಕಟ್ಟಲಿಲ್ಲ ಹಾಗಿರುವಾಗ ಬಹುಶಃ ಮಂಗಳೂರಿನ ಜನತೆ ಬಿಟ್ಟು ಇದರಲ್ಲಿ ಒಂದು 90% ಜನರು ಏನಿದ್ದಾರೆ ಇಲ್ಲಿಯ ನಾರ್ತಿನವರಿದ್ದಾರೆ ಇಲ್ಲಿ ಮಂಗಳೂರಿನವರಲ್ಲ ನಾರ್ತಿನವರು ಅಂತೇಳಿ ನನಗೆ ನೋಡಿದಾಗ ನಾವು ಇನ್ಸ್ಪೆಕ್ಷನ್ ಮಾಡಿದಾಗ ನಮಗೆ ಕಂಡು ಬಂತು